ಕೇರಳದ ಗುಡ್ಡ ಕುಸಿತ ದುರ್ಘಟನೆಯಲ್ಲಿ ಒಬ್ಬೊಬ್ಬರದು ಒಂದೊಂದು ಕಣ್ಣೀರ ಕತೆ. ಅದರಲ್ಲೂ ಕರ್ನಾಟಕ ರಾಜ್ಯದ ಚಾಮರಾಜನಗರದ ಇಬ್ಬರು ನಾಪತ್ತೆಯಾಗಿದ್ದಾರೆ, ರಾಜೇಂದ್ರ ಹಾಗೂ ರತ್ನಿ. ಆ ಇಬ್ಬರ ಹುಡುಕಾಟದಲ್ಲಿ ಈಗ ರಾಜೇಂದ್ರ ಅವರ ಸಹೋದರಿ, ರತ್ನಿ ಅವರ ಸಹೋದರ ಇಬ್ರು ಕೂಡ ಇದ್ದಾರೆ. ಈ ಕಾಳಜಿ ಕೇಂದ್ರ ಹಾಗೂ ಮಾರ್ಚರಿಯ ಸಮೀಪದಲ್ಲಿ ಪೋಸ್ಟರ್ ಅನ್ನು ಹಿಡಿದು ಸದ್ಯ ಈ ರತ್ನಿ ಅವರ ಅಣ್ಣ ಮಹಾದೇವ್ ಅವರು ಅಲ್ದಾಡ್ತಿದ್ದಾರೆ. ಅವರು ಸದ್ಯ ಈಗ ನನ್ನ ಭಾವ ಹಾಗೂ ನನ್ನ ಸಹೋದರಿಯ ಮೃತದೇಹ ನನಗೆ ಬೇಕು ಅಂತ ಹೇಳಿ ಮಿಸ್ಸಿಂಗ್ ಆ ಒಂದು ಪೋಸ್ಟರ್ ಅನ್ನು ಹಿಡಿದು ಅಳಲನ್ನು ತೊಡ್ಕೊಳ್ತಿದ್ದಾರೆ. ರಾಜೇಂದ್ರನವರು ಚೂರಮಲ ಸ್ಕೂಲ್ ರೋಡ್ ಅಲ್ಲಿ ವಾಸ ಇದ್ರು. ಅವರಿಗೆ ಮಕ್ಕಳಿರಲಿಲ್ಲ, ಕಳೆದ 20 ವರ್ಷದಿಂದ ಇಲ್ಲಿದ್ರು. ಆದರೆ 6 ತಿಂಗಳ ಹಿಂದಷ್ಟೇ ಅವರು ಸ್ವಂತ ಮನೆಯನ್ನು ಕಟ್ಕೊಂಡಿದ್ರು, ಇಲ್ಲೇ ಬದುಕು ಕಟ್ಕೋಬೇಕು ಅಂತ ಇದ್ರು. ಆದರೆ ಮನೆಯ ಸಮೇತವಾಗಿ ಇಬ್ಬರು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಸದ್ಯ ನಮ್ಮ ಜೊತೆ ರತ್ನಿ ಅವರ ಅಣ್ಣ ಹಾಗೂ ರಾಜೇಂದ್ರನವರ ಸಹೋದರಿ ಇದ್ದಾರೆ. ನಾನು ಇವ್ರೂ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಅಣ್ಣ ರಾಜೇಂದ್ರ ಮಿಸ್ ಆಗಿದ್ದಾರೆ, ಯಾವಾಗ ಮಿಸ್ ಆದ್ರು, ಹೇಗೆ ಮಿಸ್ ಆದ್ರು? ಅವರು 3 ದಿನ ಆಯ್ತು, ನಿನ್ನೆ ನನ್ಗೆ ಕನ್ನಡ ಅಷ್ಟು ಜಾಸ್ತಿ ಬರಲ್ಲ, ಆದರೆ 3 ದಿನ ಆಯ್ತು ಅವರು ಹೋಗಿ. ನಾವು ಅವ್ರನ್ನ ವೇಟ್ ಮಾಡ್ತಾ ಇದೀನಿ, ಅವ್ರ ಬೋಡಿಗೋಸ್ಕರ ವೇಟ್ ಮಾಡ್ತಾ ಇದೀನಿ. ಅಲ್ಲೇ ಇರೋದು ಅವರು, ಚೂರಲ್ಮಲೆ ಇರೋದು. ನಮ್ಮ ನಾನು ತಂಗಿ, ನಮ್ಮ ಮೇಪಾಡಿಲಿರೋದು, ಅವ್ರ ತಾಯಿನ ಮೇಪಾಡಿನೇ ಇರೋದು. ಅವ್ರನ್ನೇ ನಮಗೆಲ್ಲ ಎಲ್ಲ, ನಮ್ಮಣ್ಣನೇ ನಮಗೆಲ್ಲ ಇತ್ತು, ಎಲ್ಲ ಕಾರ್ಯಕ್ಕೂ ಅವನೇ ಮುಂದೆ ಬಂದು ಎಲ್ಲ ಮಾಡ್ತಾ ಇದ್ದು. ಇವಾಗ ನಮ್ಗೆ ಅವನು ಹೋಗ್ಬಿಟ್ಟು ಅಂದ್ರೆ ಭಾರಿ ತೂಕತಿಲ್ಲ ಅವನ್ನೆಲ್ಲರು. ಬಾಡಿ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಬಾಡಿ ಅಲ್ಲಿ ನೆರಮೂರು ಸಿಕ್ಕಿರ ಫೋಟೋ ಕಳ್ಸಿಕೊಟ್ಟಿರೋದು, ಇದು ರಾಜೇಂದ್ರ ಅಂದ್ಬಿಟ್ಟು ಅವ್ರ ಊರಲ್ಲಿ ಚೂರಲ್ ಮೇಲೆ ಎಲ್ಲ ಗ್ರೂಪ್ ಬಂದಿರೋದು, ನಮ್ ಕಳ್ಸಿಕೊಟ್ಟಿರೋದು, ಅವ್ನ ಬಾಡಿ ಸಿಕ್ಕದ ಅಂದ್ಬಿಟ್ಟು ಅವ್ರು ಹೇಳಿರೋದು. ನಾವು ಇಲ್ಲಿ ನೋಡ್ತಿದ್ರೆ ಅವ್ನ ಬಾಡಿ ಸಿಕ್ಕಿಲ್ಲ, ನಮ್ಗೊಂದು ಡೌಟ್ ಇತ್ತು. ಆದ್ರೆ 3 ಮುಕ್ಕಾಲಿಗೆ ಅದು ಬಂದಿರ ಅಲ್ಲಿ ಫೋಟೋ ಕಳಿಸಿರತ್ತಾನೆ, ಆದ್ರೂ 1 ಗಂಟೆಯಲ್ಲಿ ಇಲ್ಲಿ ಬರಲ್ಲ, 4 ಗಂಟೆಯಲ್ಲಿ ಬಾಡಿ ಎಲ್ಲ ಬರೋ ಟೈಮ್ಲಿ ಆಗ ಬರಲ್ಲ ಆ ಬಾಡಿ. ಅದನ್ನ ನಮ್ಗೆ ವೇಟ್ ಮಾಡ್ತಾ ಇದೀನಿ. ಕೆಲವು ಅಧಿಕಾರಿಗಳು ಹೇಳ್ತಾರೆ ಅದನ್ನ ರಾಧಾನ್ ಅವ್ರ ಸಮ್ಮುಖದಲ್ಲಿ, ಮಂಡ್ಯ ಮೂಲದವರು, ಅವ್ರ ಸಮ್ಮುಖದಲ್ಲಿ ಅದನ್ನ ಬರ್ನ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ರಾಧಾ ಅಂದ್ರೆ ನಮ್ಗೆ ಅವನ ತಂಗಿ ಅಂದ್ರೆ ನಾನೇ ಇರೋದು, ಸ್ವಂತ ತಂಗಿ ನಾನು, ನಮ್ಮ ತಾಯಿ ನಮ್ಮ ಅಣ್ಣ ಬೇರೆ ಒಬ್ಬನವನ, ನಮಿರೋದು. ನಮ್ಗೆ ಗೊತ್ತಿಲ್ಲ ಹೆಂಗ್ ಮಾಡೋದು, ನಮಗೆ ಕಾಯ್ತಾವಿನ ಎಲ್ಲ ಇಲ್ಲಿಗೆ. ಅವ್ರು ಯಾರಂತ ನಮ್ಗೆ ಗೊತ್ತೇ ಇಲ್ಲ. ಅವ್ರು ನಮ್ಮ ಜನ ಮಂದಿರ ಅವ್ರಂಗೆ ಮಾಡೋಕ್ಕಿಲ್ವಲ್ಲ, ಅವ್ರು ನಮ್ಗೆ ಗೊತ್ತಾಗಬೇಕು. ಮತ್ತೆ ರಾಧಿ ಅವರ ಅಣ್ಣ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ರತ್ನಿ ಅವರ ತಮ್ಮ ಅಲ್ಲ, ರತ್ನಿ ಅವರ ತಮ್ಮ ಇದ್ದಾರೆ ಸರ್. ಈಗ ನಿಮ್ಮ ಭಾವ ಅವ್ರ ಫೋಟೋ ನೋಡೋದು ಸರ್, ಅದು ಅವ್ರದೇನಾ? ಅವ್ರದ್ದು ಅಂತ ನಾವು ನೈಟು 4 ಗಂಟೆಗೆ ಬಂದಿತ್ತು, 3 ಗಂಟೆಗೆ ವಾಟ್ಸಪ್ಪಲ್ಲಿ ಬಂದು 1 ಗಂಟೆ ಟೈಮಲ್ಲಿ ಇಲ್ಲೇ ತಲುಪಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿದ್ದು ಬರೋ ಗಂಟೆ ಒಂದು 4 ಗಂಟೆ ನಂಬರ್ ಬೇಕಲೇಬೇಕು. ಅದು ಸುಮಾರು ಇಲ್ಲ ಅಂತಂದ್ರೆ ಒಳೆಯಲೇ ಒಂದು 5-6 ಕಿಲೋಮೀಟರ್ ದೂರದಷ್ಟು ಹೋಗಿ ಬಾಡಿ ಬಿದ್ದು ಅಲ್ಲಿಂದ ಅದು ತಿರ್ಗಾ ಮತ್ತೆ ಒಂದು 25 ಕಿಲೋಮೀಟರ್ ಸುತ್ತಕೊಂಡು ಬರಬೇಕು ಇಲ್ಲಿಗೆ. ಯಾಕಂದ್ರೆ ಎಲ್ಲ ಬೆಟ್ಟ ಗುದ್ದ ಹತ್ತಿ ಬರಬೇಕು ಬಾಡಿ. ಆ ಥರದಲ್ಲಿ ಆಂಬ್ಯುಲೆನ್ಸಲ್ಲಿ ಹಾಕಿ ಅವರು ಫೀಸಲ್ಲಾಗಿ ತರೋ ಗಂಟೆ ಹೆಂಗಿರೋ ಒಂದು 3-4 ಗಂಟೆ ಬೇಕೇ ಬೇಕಾಗುತ್ತೆ. ಇದೇನಾಗಿದೆ ಅಂದರೆ 3 ಗಂಟೆಯಲ್ಲಿ ವಾಟ್ಸಪ್ ಕಳಿಸಿದ್ರೆ 4 ಗಂಟೆಗೆ ಬಾಡಿ ಬಂದಿದೆ. ಆವಾಗ ಇವಾಗ ಏನಾಗಿತ್ತು, ನಮಗೊಂದು 50% ಇರ್ಬೋದು ಅನ್ನೋ ಥರದಲ್ಲಿ ನನಗೆ ಇತ್ತು. ಆದರೆ ಅವ್ರ ತಂಗಿಯವರು ಇದಾಗಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ವಾಟ್ಸಪ್ ಇವಾಗ ಮಾಡಿದರೆ 1 ಗಂಟೆ ಟೈಮು ಆಗಿಲ್ಲ, ಬರೋ ಚಾನ್ಸ್ ಇಲ್ಲ. ಇನ್ನು ಬರೋ ಬಾಡಿಗಳಲ್ಲಿ ನಾವು ವಿಚಾರಿಸ್ಬಿಟ್ಟು ಎಲ್ಲ ಕರೆಕ್ಟಾಗಿ ನಾವು ನೋಡಿಕೊಂಡು ಆಮೇಲೆ ಮುಂದಕ್ಕೆ ಇದು ಮಾಡೋಣ ಅಂತ ಅಂದು ಅಸದ ಬೇರೆಯವ್ರು ಬಂದು ಇದು ನಮ್ಮ ತಂದೆ ಅಂತ ಇಟ್ಕೊಂಡು ಅವರು ಅದನ್ನ ತಗೊಂಡೋಗಿ ದಫನ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ನೆಲಂಬೂರಲ್ಲಿ ಬಾಡಿ ಸಿಕ್ಕಿದೆ ಅಂತ ಸರ್? ಹಾಂ, ಖಂಡಿತ. ನೆಲಂಬೂರಲ್ಲಿ ಸುಮಾರು ನಿನ್ನೆ ಇಲ್ಲಾಂದ್ರೂ ಒಂದು 70 ಬಾಡಿ, ನಿನ್ನೆ ಸಾಯಂಕಾಲ 95 ಬಾಡಿ ಆಗಿದೆ. ಇವಾಗ ಬಾಡಿ 31 ನೈಟ್ ಬಂದಿತ್ತು, ಇನ್ನು ಬಾಕಿ ಇರೋ ಬಾಡಿಗಳಲ್ಲಿ ಇವಾಗ ಬರ್ತಾ ಇದೆ. ಅದನ್ನ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ಬಿಟ್ಟು ನಾವು ಯಾವ್ದು ಬೇಕು ಅಂತ ಗುರುತು ಮಾಡ್ಕೋಬೇಕು ಅಷ್ಟೇ. ಅಂದ್ರೆ ನೀವೀಗ ಬಾಡಿ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ಬಾಡಿಗಳೆಲ್ಲ ನೋಡಿದ್ರೆ ಸರ್ ಮಾರ್ಚ್ರಲ್ಲಿ ಎಷ್ಟು ಬಾಡಿಗಳು ನೋಡಿದ್ರು? ಸುಮಾರು ಇಲ್ಲಾಂದ್ರೆ ನಾವು ನಿನ್ನೆಯಿಂದ ಈಗ 100-180 ಬಾಡಿ ಅಂತ ನೋಡಿದ್ದೀವಿ. ಯಾವುದ್ರಲ್ಲಿ ಯಾವ್ದು ಯಾಕಂದ್ರೆ ಇಲ್ಲಿ ಚೂರಲ್ ಮನೆಯಲ್ಲಿ ಸಿಕ್ಕಿರೋ ಬಾಡಿಗಳೆಲ್ಲ ನೋಡಿದ್ವು ಮಧ್ಯಾಹ್ನ ಗಂಟ. ತಿರ್ಗ ನಿನ್ನೆ ಬೆಳಿಗ್ಗೆಯಿಂದ ಮೊನ್ನೆ ದಿನ ಬಂದು ನೋಡಿದ್ವು ನೈಟು 10 ಗಂಟೆ ಸಿಕ್ಕಲಿಲ್ಲ. ತಿರ್ಗ ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲ 10 ಗಂಟೆ ನೋಡಿದ್ದೀವಿ ಚೂರಲ್ ಮನೆಯಿಂದ ಮಾಡಿರೋ ಸ್ವಲ್ಪ ಬಾಡಿಗಳು. ಮತ್ತೆ ನಿನ್ನೆ ಹುಡುಕಾಟ ಎಲ್ಲ ಮುಂಡಕಾಯಿಲಿ ಆಗಿತ್ತು. ಮುಂಡಕಾಯಿಲಿ ಜಾಸ್ತಿ ಜನ ಹೋಗಿರೋದು ಮುಂಡಕಾಯಿಲಿ. ಚೂರಲ್ ಮನೆಯಲ್ಲಿ ಒಂದು 50 ಮನೆ ಹೋಗಿದ್ರೆ ಅಲ್ಲಿ 500 ಮನೆ ಹೋಗಿದೆ. ಅದರಲ್ಲಿ ಯಾವುದ್ರಲ್ಲೂ ಕನ್ಫರ್ಮ್ ಆಗಿ ಸಿಕ್ಕಲಿಲ್ಲ. ಎಲ್ಲ ತಮಿಳಿಯನ್ಸ್ಗಳು, ಅದು ಬಿಟ್ಟರೆ ಇಲ್ಲಿ ಇವರು ಮುಸ್ಲಿಂ ಸಹೋದರಗಳು ಇವರೇ ಜಾಸ್ತಿ ಅಲ್ಲಿರೋದು. ನಮ್ಮ ಇವರು ಇಲ್ಲಿ ಬಂದು ಕನ್ನಡದವರು ಕಡಿಮೆ, ಅದರಲ್ಲೂ ನಮ್ಮ ಇವರು ಸ್ವಲ್ಪ ಜನ ಎಲ್ಲ ಇಲ್ಲಿ ರಕ್ಷಣೆ ಇದರಲ್ಲಿ ಕ್ಯಾಂಪಲ್ಲಿ ಇದ್ದಾರೆ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜನ ಮಾತ್ರ ಇದ್ದದ್ದು, ಒಂದು 5-6 ಕುಟುಂಬ ಇತ್ತು ಅಷ್ಟೇ. ನಾವೆಲ್ಲ ಇವಾಗ ಹುಡುಕಾಟದಲ್ಲಿ ಇದ್ದೇವೆ, ಇನ್ನೂ ಬರುತ್ತೆ ಸಿಕ್ಕುತ್ತೆ ಅನ್ನೋ ಒಂದು ಅನಿಸಿಕೆ ನಮಗೆ, ಇನ್ನೊಂದು ಆಸೆ ಇದೆ ಮನಸ್ಸಲ್ಲಿ ಅಷ್ಟೇ. ಇನ್ನು 3-2 ದಿನ ನೋಡ್ತೀವಿ, ಇಲ್ಲ ಒಂದು 51 ದಿನ ಲಾಸ್ಟ್ ನೋಡ್ತೀವಿ. ನೋಡ್ಬಿಟ್ಟು ಅಲ್ಲಿಗೆ ಮನೆ ಎಲ್ಲಿ ನೆಲ ಸಮ ಆಗಿದೆ ಅಲ್ಲಿಗೆಲ್ಲ ಹೋಗಿ ಅವ್ರಿಗೆ ಮಿಲಿಟರಿಗೆ ಹೇಳಿ ಅದನ್ನ ಸ್ವಲ್ಪ ನಾವು ಹುಡುಕಾಟ ಮಾಡೋದು ಹೋಗು ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ.
ಈಗ ನಿಮ್ ಸಹೋದರಿನೂ ನಿಮ್ ಭಾವನು ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಮಕ್ಕಳಿದ್ರೆ ಮಕ್ಕಳಿರ್ಲಿಲ್ಲ, ಅವರು ಮದುವೆಯಾಗಿ 30 ವರ್ಷ ಆಯ್ತು. ಸ್ವಂತ ಮನೆ ಕಟ್ಟಿದ್ರೆ? ಸ್ವಂತ ಮನೆ ಇವಾಗ ಕಟ್ಟಿ ಒಂದು 6 ತಿಂಗಳಾಗಿದೆ ಅಷ್ಟೇ. 6 ತಿಂಗಳಾಗಿ ರೂಪಾಯಿ ಎಲ್ಲ ಮುಗಿಸ್ಕೊಂಡು ನಾನೇ ಹೋಗಿದ್ದೆ, ನಾನೇ ಬಂದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ತಿದ್ದೆ, ಹೋಗಿ ಎಲ್ಲ ಬರೋದು ಮಾಡೋದೆಲ್ಲ ಮಾಡ್ತಿದ್ದೆ ಅಷ್ಟೇ. ಅವಳು ಸ್ಟೇಟ್ ಏರಿಯಾ ಅವ್ರು ಕೊಟ್ಟಿದ್ದ ಬಾಡಿಗೆ ರೂಮಲ್ಲಿ ಇದ್ರು, ಹೊಸ ಮನೆ ಬಂದ್ರೆ ಮನೆಗೆ ಬಂದಿದ್ರು, ಆ ಮನೆ ಇವಾಗ ಕೊಚ್ಕೊಂಡೈತೆ ಅಷ್ಟೇ. ಈಗ ನಿಮ್ ಬಾವರ್ ಬಾಡಿ ಸಿಕ್ಕಿದೆ, ಅದನ್ನ ಅಲ್ಲಿ ಐಡಿಪಿ ಮಾಡೋಕೆ ನಮ್ಮ ಹತ್ರ ಒಂದೇ ಇದ್ದದು, ಇವ್ರಿಗಿಂತ ಕಾಲು ಬೆರಳು, ಅವ್ರ ಹೈಟ್ ಕಡಿಮೆ, ಇದೆಲ್ಲ ನೋಡಿಕೊಂಡು ಇದು ಮಾಡೋಕೆ ಹೇಳಿದ್ರು. ನಮ್ಗೆ ಕನ್ಫರ್ಮ್ ಆಗಿತ್ತು, ಅವ್ರ ತಂಗಿಯವ್ರಿಗೆ ಕನ್ಫರ್ಮ್ ಆಗಲಿಲ್ಲ. ಟೈಮಿಂಗ್ಸ್ ಮಿಸ್ಸಿಂಗ್, ಟೈಮ್ 3 ಗಂಟೆಗೆ ಹೋಗಿ 4 ಗಂಟೆ ಬರೋಲ್ಲ, ಇಷ್ಟೇ ಆಗಿರೋದು ಅಂತ ಅವರು ಕನ್ಫ್ಯೂಷನ್ ಆಗಿ ಒಂದು 9 ಗಂಟೆ ಇಲ್ಲೇ ವೆಯ್ಟ್ ಮಾಡಿದ್ರು. ಬೇರೆಯವ್ರು ಬಂದು ನಮ್ಮ ತಂದೆ ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಂಡು ಅವ್ರು ಕರ್ಕೊಂಡು ಹೋಗಿದ್ದಾರೆ, ಯಾಕಂದ್ರೆ ಅವರು ಕಣ್ಣಲ್ಲಿ ಇಲ್ಲೊಂದು ಗುರುತಿತ್ತು, ಅದಕ್ಕೆ ಅವರು ಇಟ್ಕೊಂಡು ತಗೊಂಡು ಹೋಗಿದ್ರು ಅಷ್ಟೇ. ಇದಿಷ್ಟು ರಾಜೇಂದ್ರನ್ ಹಾಗೂ ರತ್ನಿ ಅವರ ಸಂಬಂಧಿಕರ ಮಾತು. ಅವರಿಬ್ಬರು ಹೇಳೋದೇನಂತ ಅಂದ್ರೆ, ಬಾಡಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ, ಅದರನ್ನ ಐಡೆಂಟಿಫೈ ಮಾಡ್ಲಿಕ್ಕಾಗಿ ನಾನು 150ಕ್ಕೂ ಹೆಚ್ಚು ಮೃತದೇಹಗಳನ್ನ ನೋಡಿದೆ, ಅಲ್ಲೆಲ್ಲೂ ಕೂಡ ಅವರು ಐಡೆಂಟಿಫಿಕೇಶನ್ ನನಗೆ ಆಗ್ತಿಲ್ಲ, ಹಾಗಾಗಿ ದಯಮಾಡಿ ಅವರಿಬ್ಬರ ಮೃತದೇಹಗಳನ್ನ ಹುಡುಕಿ ಕೊಡಿ ಅಂತೇಳಿ ಅವರು ಮನವಿಯನ್ನ ಮಾಡ್ತಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮ್ರಾಮ್ಯಾನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.